ಅಂತಂ ಎನ್ ಕೋರಸ್ ಬಗ್ಗೆ ನೀಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಆಲೂರು ವೆಂಕಟರಾಯರು ಕರ್ನಾಟಕದ ಏಕೀಕರಣ ಚಳವಳಿಯನ್ನು ಪ್ರಾರಂಭಿಸಿದರು. ಇದರ ಫಲವಾಗಿ ಎಲ್ಲ ಕನ್ನಡ ಮಾತನಾಡುವ ಪ್ರಾಂತಗಳನ್ನು ಒಗ್ಗೂಡಿಸಿ 1956 ನವೆಂಬರ್ 1 ಮೈಸೂರು ರಾಜ್ಯ ಸ್ಥಾಪನೆಗೊಂಡಿತು. ತದನಂತರ 1973 ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ಈ ಕಾರ್ಯಕ್ರಮವನ್ನು ಪ್ರಾರ್ಥನಾ ಗೀತೆಯ ಮೂಲಕ ಪ್ರಾರಂಭಿಸೋಣ. ಕನ್ನಡವೇ ಕುಣಿದಾಡುವುದೆನ್ನದೆ ಕನ್ನಡವೇ ಕಿವಿ ನಿಮ್ಮಿರುವುದು, ಕಾಮನಬಿಲ್ಲನು ಕಾಣುವ ಕವಿಯೋಡು ತೆಕ್ಕನೆ ಮನ ಮೈ ಮೆರೆಯುವುದು, ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ. ಈ ಕಾರ್ಯಕ್ರಮದ ಪ್ರಾರ್ಥನಾ ಗೀತೆಯನ್ನು ನಮ್ಮ ಶಾಲೆಯ ಮಕ್ಕಳು ಹಾಡಲಿದ್ದಾರೆ. ಇರಲಿ ಕನ್ನಡ ಹೃದಯ ಬಡಿದರು ಬರಲಿ ಕನ್ನಡ, ಗರ್ವದಿಂದ ಹೇಳು ನನ್ನ ಭಾಷೆ ಕನ್ನಡ, ಹೆಮ್ಮೆಯಿಂದ ಹೇಳು ನಾನು ಕನ್ನಡಿಗ, ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ. ನಮ್ಮ ಶಾಲೆಯ ನೆಚ್ಚಿನ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಪ್ರಗತಿ ತಾವರೆ ಇವರಿಗೆ ಸ್ವಾಗತ ಸುಸ್ವಾಗತ. ಅದೇ ರೀತಿ ಹಾಗೂ ನಮ್ಮ ಶಾಲೆಯ ಮುದ್ದು ಮಕ್ಕಳಿಗೂ ಕೂಡ ಧನ್ಯವಾದಗಳು. ಈ ಕಾರ್ಯಕ್ರಮದ ಉದ್ಘಾಟನೆ ಹಣತೆಯನ್ನು ಹಚ್ಚುತ್ತೇನೆ ನಾನು ಕತ್ತಲೆಯನ್ನು ದಾಟುತ್ತೇನೆ ಎಂಬ